ಇದೇ ಕೊನೆ, ಮತ್ತೆ ನಾನು ಈ ವಿಷಯ ಚರ್ಚೆಗೆ ಬರೋದಿಲ್ಲ. ವಯಸ್ಸಾಗಿದೆ, ಕೈಲಾದರೆ ಸಹಾಯ ಮಾಡಬೇಕು, ಆಗದಿದ್ರೆ ದೂರ ಕೂತು ಕಷ್ಟನಾದರೂ ಕಮ್ಮಿ ಮಾಡಬೇಕು. ಕಷ್ಟ ಕೊಟ್ಟರೂ ಪರವಾಗಿಲ್ಲ, ಬಿಟ್ಟು ಹೋಗೋ ಮಾತಾಡಬೇಡ. ಸುಖ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈಗಿರೋ ಸಮಸ್ಯೆಗೆ ಪರಿಹಾರ ಅಂತೂ ಸಿಗುತ್ತೆ. ವಯಸ್ಸಾಗಿದೆ, ನಾವು ವಾನಪ್ರಸ್ಥ ಅಂತ ಕಾಡು ಮೇಡು ಅಲಿಬೇಕು. ಅಪ್ಪ ವಿಷಯಕ್ಕೆ ಬಾ, ವೇದ ಅಂತ ಮಾತಾಡಬೇಡ. ವಾನಪ್ರಸ್ಥ ಅಂತ ಹೊರಡೋರು ಹೊರಟು ಬಿಡ್ತಾರೆ, ಹೇಳ್ತಾ ಕೂತ್ಕೋತಾರಾ? ಬಿಟ್ಕೊಡೋದಕ್ಕೆ ಕಷ್ಟ ಆಗತ್ತೆ. 70-80 ಕಷ್ಟ ಆದ್ಮೇಲೆ ಈ ವಯಸ್ಸಿನಲ್ಲಿ ಇನ್ನೂ ಕಷ್ಟನೇ. ನಿಂದೇನೋ ಪ್ರಪೋಸಲ್ಸು ಹೇಳು. ನಾನು ಊರು ಬಿಡ್ತೀನಿ. ಒಂದು ರೆಡ್ಡಿ ಸಮಸ್ಯೆಯಿಂದ ಪರಿಹಾರ, ಇನ್ನೊಂದು ಬೇರೆ ಊರಲ್ಲಿ ಇದಕ್ಕಿಂತ ಒಳ್ಳೆ ಅವಕಾಶಗಳಿರುತ್ತೆ, ಅಲ್ಲಿ ಸೆಟ್ಲ್ ಆಗೋ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಮೀರಾ ಇಲ್ಲಿರ್ತಾಳೆ, ಸಾಲ ಇದೆ, ಅಲ್ಲಿ ವಿಚಾರಿಸೋದು. ಮಾರೋ ಇಚ್ಛೆ ಇದೆ ಅನ್ನೋದನ್ನು ಸ್ಪಷ್ಟ ಮಾಡಿಕೊಂಡು ಒಳ್ಳೆ ಗಿರಾಕಿನ ಹುಡ್ಕೋದು. ಡಿಸ್ಟ್ರೆಸ್ ಸೇಲ್ ಅಂತ ಅನ್ನಿಸ್ಬಾರ್ದು, ಆಗ ಸ್ವಲ್ಪ ಒಳ್ಳೆ ಬೆಲೆ ಬರುತ್ತೆ, ಅಲ್ಲಿ ಹೊಸ ಪ್ರಾಕ್ಟೀಸ್ ಸೆಟಪ್ಗೆ ಸಹಾಯ ಆಗುತ್ತೆ. ಫೇರ್ ಎನಫ್, ಹಾಗೆ ಮಾಡು. ಇನ್ನೊಂದು ವಿಷಯ. ಏನು? ನೋಡಿ, ಮನೆಯವರೆಲ್ಲ ಸೇರಿ 35 ಲಕ್ಷ ಹೊಂದಿಸೋಕ್ಕಾಗತ್ತಾ ಅಂತ ಭಾವನಾ ಥರ ನಾನು ಪ್ರಸ್ತಾಪ ಮಾಡ್ತೀನಿ. ಅದಾದರೆ ಮಾರಾಟ ಮಾಡ್ಬೋದು, ಒಳ್ಳೆ ಬೆಲೆ ಬರುತ್ತೆ. 40-45 ಲಕ್ಷ ಬಂದರೆ 35 ಲಕ್ಷ ವಾಪಸ್ ಮಾಡ್ತೀನಿ, ಉಳಿದಿದ್ದು ನನಗಾಗತ್ತೆ. ಗಂಡ ಹೆಂಡತಿ ಹೊರಡ್ತೀನಿ ಅಂತೀರ, ಮತ್ತೆ ಇಲ್ಲಿ ಕಥೆ? ಇಲ್ಲಿದೇನು, ನಾವಿಲ್ವಾ ನಡೆಯತ್ತೆ? ನೀನೇನು ವಾನಪ್ರಸ್ಥಕ್ಕೆ ಹೊರಟಿಲ್ಲ, ಇಲ್ಲಿದ್ದು ಆಡಳಿತ ನೋಡ್ಕೋ, ನಾವು ನಿನಗೆ ಸಹಾಯ ಮಾಡ್ತೀವಿ. ನೀನು ಹೊರಡೋ ದಂಡಯಾತ್ರೆಗೆ ವಯಸ್ಸಂತೂ ಆಗ್ತಾ ಇದೆ, ಸ್ವಂತ ಅಂತ ಒಂದು ಸಂಸಾರ ಮಾಡಿ ಮೆತ್ತಗಾಗು. ಗುಡ್ ನೈಟ್. ಇಲ್ಲಿ ವಿಷಯ ಮುಗ್ದಿಲ್ಲ. ನಂದು ಹೇಳಾಯ್ತು. ಅವನು ದುಡ್ಡು ಕಾಸು ಅಂದ. ನೋಡೋಣ, ವಾಟ್ ಎವರ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್. ಶ್ರುತಿ ಉಲ್ಲಾಸ್ ಹತ್ರನೂ ವಿಷಯ ಪ್ರಸ್ತಾಪ ಮಾಡಿ ನೋಡ್ತೀನಿ, ಉತ್ತರ ಸಿಕ್ಕಿದ್ರೆ ಸರಿ, ಇಲ್ಲ ಅಂದರೆ ಮಾರು ಹೊರಡು. ಇಲ್ಲಿದ್ದು ಹೇಗೋ ನಡೆಯುತ್ತೆ. ನನ್ನ ಜೀವಮಾನದಲ್ಲಿ ಇದಾಗೋದು ಬೇಡ ಅಂತ ಕಾದೆ. ನನಗೂ ಬೇಕಿರಲಿಲ್ಲ, ಹುಟ್ಟಿ ಬೆಳೆದ ಮನೆ ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ. ಯೋಚನೆ ಮಾಡು. ಮಾಡಿದ್ದೀನಿ, ಇದಾಗೋಲ್ಲ. ಹಣ ಹೊಂದಿಸೋ ಪ್ರಯತ್ನ ಮಾಡಿದ್ರಾಯ್ತು, ಬರೀ ಹಣದ್ದೇನಾ ಪ್ರಶ್ನೆ? ಮಲ್ಗು, ಮನೆ ಒಡೆಯೋ ಪ್ರಶ್ನೆ ಅಲ್ಲ. ಮಕ್ಕಳು ಬೆಳೀತಿದ್ದ ಹಾಗೆ ಅವರವರ ಕಾಲ ಮೇಲೆ ನಿಂತು ಸ್ವಂತಕ್ಕೆ ಬದುಕು ಸವಿಸಿದ್ರೆ ಅದು ಹಿರಿಯರ ಸಾಧನೆ, ಕಾಲು ಸಾಕ್ತೀನಿ ಅನ್ನೋದಲ್ಲ. ಉಲ್ಲಾಸನ ಮದುವೆ ಕಾದದ್ದು, ಇಲ್ಲಿ ಋಣ ಮುಗೀತು, ಮುಂದಿನ ನೋಡ್ತೀನಿ. ಮನಸ್ಸಲ್ಲಿದ್ದಿದ್ದು ಒಂದು ವಿಷಯ ಹೇಳ್ಬಿಡ್ತೀನಿ, ನಿನಗೆ ಸರಿ ಅನಿಸಿದ್ರೆ ಉತ್ತರ ಹುಡುಕು. ಏನು? ನಂದಿನಿ ಅವ್ರಿಗೆ ಗೊತ್ತಿದೆ, ರೆಡ್ಡಿ ಮೇಲೆ ಒತ್ತಡ ಹೇರಿದ್ರೆ ಅದು ನನ್ನ ಮೇಲೆ ತಿರುಗತ್ತೆ ಅಂತ. ಗೊತ್ತಿದ್ದೇ ಹೀಗೆ ಮಾಡ್ತಿದ್ದಾರ? ಅಂದರೆ ಅವ್ರಿಗೂ ಬೇಕಿದೆಯಾ ನಾನು ಊರು ಬಿಡೋದು? ಇಲ್ಲ. ಇರ್ಬೋದು, ಇಲ್ಲದೇ ಇರ್ಬೋದು. ನಾನು ಊರು ಬಿಡೋದ್ರಿಂದ ಶ್ರುತಿಗಂತೂ ಲಾಭ ಇದೆ. ನೀನೆಷ್ಟು ದಿನ ಅಂತ ಗೊತ್ತಿದೆ. ಪದ್ಮ ಇಂಡಿಪೆಂಡೆಂಟು, ಸಣ್ಣ ಮಾತು ಕಿರಿಕಿರಿ ಆದರೂ ಜಾಗ ಖಾಲಿ ಮಾಡ್ತಾಳೆ. ಮೀರಾ ನರ್ಸಿಂಗ್ ಹೋಮ್ ಮಾರಿ ನಾನು ಊರು ಬಿಟ್ಟರೆ ಇಲ್ಲಿ ಸಂಪೂರ್ಣ ಸಾಮ್ರಾಜ್ಯ ಶ್ರುತಿದು. ಲಾಭ ಇದೆ. ಮೊದಲು ಮದುವೆ ಸಿಂಪಲ್ಲು ಅಂದೆ, ನನ್ನ ದುರಾಸೆ ಸರಿ, ಅವ್ರಿಗುಳಿದದ್ದೆ
ನೋಡಕ್ಕೆ ಇಲ್ಲಿ ಸಿರಿತನ ಅಲ್ಲಿ ಬಡತನ ಅನ್ನೋ ಹಾಗೆ. ಅವ್ರಿಗೇನ್ ಕಮ್ಮಿ ಹೇಳು? ಶ್ರುತಿ ಅಣ್ಣಂಗೆ ಒಳ್ಳೆ ಕೆಲಸ ಇದೆ, ಮನೆ ಇದೆ. ಇನ್ನು ಅತ್ತೆ, ಕೆಲಸ ಇದೆ, ಮನೆ ಇದೆ. ನಂದಿನಿ ಗಂಡನ್ ಬಿಟ್ಟು ಬಂದಾಯ್ತು, ಆ ತರದ ಹುದ್ದೆಯಲ್ಲಿದ್ದಾರೆ, ಪ್ರಾಮಾಣಿಕತೆ ಅಂತಾರೆ. ಆ ಹುದ್ದೆನಲ್ಲಿ ನಂಬೋದ್ ಕಷ್ಟ. ಡೆಲ್ಲಿಲಿ ಇದ್ರಂತೆ, ದೊಡ್ಡ ಜಾಗ, ಚೆನ್ನಾಗಿ ದುಡ್ದು ಅರ್ಗಿಸ್ಕೊಳ್ಳಕ್ಕೆ ಇಲ್ಲಿ ಬಂದಿದ್ರು ಬಂದಿರಬಹುದು. ರೆಡ್ಡಿ ಕೇಸ್ ಬಿಟ್ಟೆ, ಗಂಡನ ಹಿಂದೆ ಹೊರಟೆ ಅಂದ್ರು. ಶ್ರುತಿ ಮದುವೆ ಆಯ್ತು, ಕಾಸು ಖರ್ಚಿಲ್ಲದೆ. ಈಗ ರೆಡ್ಡಿನ ಬಡಿದ್ರು. ಒಂದ್ ಕಡೆ ಗಂಡ ಮುನಿಸ್ಕೊಂಡು ಬಿಡ್ತೀನಿ ಅಂತಾನೆ, ತಪ್ಪು ಅವನ ಮೇಲಿರುತ್ತೆ, ಬಿಡುಗಡೆ ಇವ್ರಿಗೆ ಸಿಗತ್ತೆ. ರೆಡ್ಡಿ ವಿಷಯ ಹೆಂಡ್ತೀನ್ ಕರ್ಕೊಂಡು ನಾನು ಊರು ಬಿಡ್ತೀನಿ. ನಿಂದಾಯ್ತು ಪದ್ಮ, ಅವಳ ದಾರಿ. ಉಳಿಯೋದು ಅಮ್ಮ ಶ್ರುತಿ ಉಲ್ಲಾಸ. ಹೆಂಗ್ಸು ತನ್ನ ಬುದ್ಧಿವಂತಿಕೆಯಲ್ಲಿ ಎಲ್ಲರನ್ನು ಮೇಯಿಸ್ಬಿಟ್ರ. ಸಿಕ್ಕಿರೋದು ಕ್ಯಾಶ್, ಜುವೆಲ್ರಿ ಮತ್ತು ಸ್ಥಿರಾಸ್ತಿ, ಇಮ್ಮೂವಬಲ್ ಪ್ರಾಪರ್ಟೀಸ್, ಅವುಗಳಿಗೆ ಸಂಬಂಧಪಟ್ಟ ದಾಖಲೆಗಳು. ಕ್ಯಾಶ್ ಜುವೆಲ್ರಿ ಯಾರ ಹತ್ರ ಸಿಗತ್ತೋ ಅದು ಅವ್ರದ್ದೇ. ಸತ್ಯ ಹೇಳಿ, ಇದನ್ನ ಮೀರಿದ್ದು ನಾನೇನು ಹೇಳ್ಬೋದು? ಸತ್ಯ ನಿಮಗೆ ಗೊತ್ತಿರೋದೆ, ಅಪ್ಪಾಜಪ್ಪನ ಮನೆ ಸಿಕ್ಕಿದ್ದು ರೆಡ್ಡಿಗಳಿಗೆ ಸೇರಿದ್ದು. ಅದು ಹೇಳಿ ಅಲ್ಲಿಗೆ ಮುಗಿಯತ್ತೆ. ಈಗೊಂದು 6 ತಿಂಗಳಿಂದ ಅಪ್ಪಾಜಪ್ಪನ ಹೆಸರಲ್ಲಿ ಕಾಂಟ್ರಾಕ್ಟ್ ನಡೆದಿದೆ. ಸರಿ, ಅದರ ಆದಾಯ ಅಪ್ಪಾಜಪ್ಪನ ಹೆಸರಿಗೆ ಆಗುತ್ತೋ ಇಲ್ಲ ಅದು ರೆಡ್ಡಿಗೆ ಹೋಗುತ್ತೋ? ಸರ್ಕಾರದ ಕಾಂಟ್ರಾಕ್ಟ್. ಹೌದು, ಸರ್ಕಾರದ ದಾಖಲೆಯಲ್ಲಿ ಅಪ್ಪಾಜಪ್ಪ ಕಾಂಟ್ರಾಕ್ಟರ್ ಅಲ್ಲಿಗೆ. ಅದ್ರ ಲಾಭ ನಷ್ಟ ಏನಿದ್ರು ಅಪ್ಪಾಜಪ್ಪಂದೆ. ಸುಳ್ಳು ಲೆಕ್ಕ ಬರ್ದಿರೋದು, ಲೆಕ್ಕದಲ್ಲಿ ನಷ್ಟ ಆಗಿದೆ. ನಿಮಗೆ ನಿಜವಾದ ಲೆಕ್ಕ ಗೊತ್ತಿದೆ, ಅದ್ರ ಮೇಲೆ ಆದಾಯ ನಿಖರಿ ಮಾಡ್ತೀರಾ, ಅದ್ರ ಮೇಲೆ ತೆರಿಗೆ. ಆಸ್ತಿ ಆದಾಯ ಏನಿದ್ರು ರೆಡ್ಡಿ ಹೆಸರಿಗೆ, ತೆರಿಗೆ ಕಟ್ಟೋದಿದ್ರೆ ಅಪ್ಪಾಜಪ್ಪನ ತಲೆಗೆ. ರೆಡ್ಡಿ ಕಟ್ಕೋತಾರೆ, ಕಟ್ಟದೇ ಇದ್ರೆ ಅದು ಅಪ್ಪಾಜಪ್ಪನ ತಲೆಗೆ. ಈ ತರದ ವ್ಯವಹಾರಗಳಲ್ಲಿ ಸಿಕ್ಕಾಕೋಬಾರದು, ಸಿಕ್ಕಾಕೊಂಡ್ರೆ ಸಂಬಂಧಪಟ್ಟವರಲ್ಲಿ ಭಿನ್ನಾಭಿಪ್ರಾಯ ಬರಬಾರದು. ಬಂದ್ರೆ ಶತ್ರು ಉಳ್ಕೋತಾರೆ, ಅಶತ್ರು ಸಾಯ್ತಾರೆ. ಒಂದು ಸಣ್ಣ ಕ್ಲಾರಿಫಿಕೇಶನ್ನು ಮೇಡಮ್. ಇವ್ರದ್ದು ಮುಗಿಯಲ್ಲ, ಹೊತ್ತಾಗತ್ತೆ, ಹೊರಡೋಣ. ರೆಡ್ಡಿ ಕಾಯ್ತಾ ಇರ್ತಾರೆ. ಅಲ್ರಿ, ಮಗಳ ಸ್ಥಿತಿ ಅತಂತ್ರ. ಈ ವಯಸ್ಸಿನಲ್ಲಿ ಹೆಂಡತಿ ಅದ್ಯಾರೋ ಮನೇಲಿ, ನೀವು ಹೊತ್ತತ್ತಿನ ಊಟ ಎಲ್ಲಿ ಹುಡುಕ್ತೀರಿ? ಯಾಕೆ ಬೇಕ್ರಿ ಪ್ರಪಂಚದ ರಾಜಕೀಯ? ನಿಮಗೆ ಸಂಬಂಧ ಪಡೆದಿದ್ದು ಸುಮ್ಮನೆ ಇರಿ, ಹೊಲಸು ಸಾಕು. ಭಗವಂತನ ಧ್ಯಾನದ ವಯಸ್ಸು ಅದರಲ್ಲಿ ಮುಳುಗಬೇಕು. ಕಷ್ಟದಾಗ ಇವನೇ, ಕಾನೂನು ಏನು ಗೊತ್ತಿಲ್ಲರ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಕಾನೂನು ತಿಳ್ಕೊಳ್ಳೋಕೆ ಯಾರಾದ್ರೂ ಸಿಎನ ಕಾಂಟ್ಯಾಕ್ಟ್ ಮಾಡಬೇಕು. ಗೊತ್ತಿರೋರೊಬ್ರು ರಂಗನಾಥ್ ಸ್ವಾಮಿ, ಅವ್ರ ತಾಗ ಹೋಗಿ ಹೇಳಿದ್ರೆ ರೆಡ್ಡಿಗಳಿಗೆ ತಲುಪ್ತದೆ. ರೆಡ್ಡಿಗಳದು ನಿಮ್ದು ವ್ಯವಹಾರದಲ್ಲಿ ಪೂರ್ತ ಹೆಣ್ಕೊಂಡಿದೆ. ಸಮಸ್ಯೆಗೆ ಉತ್ತರ ನೀವಿಬ್ರು ಕೂತು ನಿರ್ಧರಿಸಬೇಕು. ಅವ್ರ ತಾವು ಹೋಗಿ ಕೂತ್ರೆ ಅವ್ರಿಗೇನು ಸುಖನೋ ಸೌಕರ್ಯನೋ ಅವ್ರು ಮಾಡ್ಕೊಂತಾರೆ, ಸುಖ ಅವ್ರು ಇಟ್ಕೊಂತಾರೆ, ಕಷ್ಟ ನನ್ನ ಕುತ್ತಿಗೆಗೆ. ಕೈ ಮುಗಿತೀನ್ರ, ಕಾನೂನು ಏನೈತೆ ಹೇಳ್ರಿ, ನಿರ್ಧಾರ ನಾನು ತಗತ್ತೀನಿ. ಕೇಳಿ, ಈಗ ಅಪ್ಪಾಜಪ್ಪ ಊರು ಬಿಟ್ರೆ ಏನಾಗುತ್ತೆ? ಕಾನೂನಿನ ಪರಿಸ್ಥಿತಿ, ಆಸ್ತಿ ಮತ್ತು ದಾಖಲೆಗಳು ಯಾರ ಹತ್ರ ಸಿಕ್ಕಿದೆಯೋ ಅದು ಅವ್ರಿಗೆ ಸೇರಿದ್ದು, ಅವರದ್ದಲ್ಲ ಅಂತ ಅವರು ಪ್ರಣಾಳಿಕೆ ಬರೆದುಕೊಡ್ಬೇಕು. ಇವರು ಊರು ಬಿಟ್ಟು ಓಡ್ ಹೋಗಿ ಕೈಗೆ ಸಿಕ್ಕದೆ ತಲೆ ಮರೆಸ್ಕೊಂಡ್ರೆ ಆದಾಯ ನಿಖರಿ ಮಾಡ್ತೀವಿ, ಸಿಕ್ಕ ಆಸ್ತಿಯಲ್ಲಿ ಮುಟ್ಟುಗೋಲು ಹಾಕ್ಕೊಂಡು ಮಿಕ್ಕದ್ದು ಸರ್ಕಾರದ ವಶದಲ್ಲಿರತ್ತೆ. ಮುಂದೆ ಯಾವತ್ತೋ ಇವರಾಗ್ಲಿ ಇಲ್ಲ ಇವರ ಮುಂದಿನ ಪೀಳಿಗೆಯ ಕಾನೂನು ಹಕ್ಕುದಾರರಾಗ್ಲಿ ಸಿಕ್ಕರೆ ಅದನ್ನ ವಾಪಸ್ ತಗೋಬಹುದು. ರೆಡ್ಡಿ ಅವರು ಹೇಳಿಕೆ ಕೊಟ್ಟಿರ್ತಾರೆ ಎಲ್ಲ ಆಸ್ತಿ ಅವ್ರದ್ದು ಅಂತ, ಅಲ್ಲಿಗೆ ಇವ್ರದ್ದು ಏನು ಆದಾಯ? ಹಾಗಾಗಲ್ಲ, ಕಾನೂನಲ್ಲಿ ಒಂದು ಪ್ರಿಸಂಪ್ಷನ್, ಜಪ್ತಿ ಆದಾಗ ಯಾರ ಹತ್ರ ಆಸ್ತಿ ದಾಖಲೆಗಳಿರತ್ತೋ
ಅದವ್ರದೆ. ಅವ್ರು ಹೇಳಬೇಕು ಮತ್ತು ಪ್ರಮಾಣಿಸ್ಬೇಕು ಅದು ತಮ್ಮದಲ್ಲ ಬೇರೆಯವ್ರಿಗೆ ಸೇರಿದ್ದು ಅಂತ. ಅಲ್ಲಿಗೆ ರೆಡ್ಡಿಯವ್ರು ಹೇಳಿಕೊಟ್ರೆ ಸಾಲದು ಅದು ತಮ್ಮದು ಅಂತ, ಅದಕ್ಕೆ ಅಪ್ಪಾಜಪ್ಪನ ಒಪ್ಕೋಬೇಕು. ಹ್ಞೂ. ಸಿಕ್ಕಿರೋದು ಕ್ಯಾಶ್, ಜುವೆಲ್ರಿ ಮತ್ತು ಸ್ಥಿರಾಸ್ತಿ, ಇಮೂವಬಲ್ ಪ್ರಾಪರ್ಟೀಸ್, ಅವುಗಳಿಗೆ ಸಂಬಂಧಪಟ್ಟ ದಾಖಲೆಗಳು. ಕ್ಯಾಶ್ ಜುವೆಲ್ರಿ ಯಾರ ಹತ್ರ ಸಿಗತ್ತೋ ಅದು ಅವ್ರದ್ದೆ, ಅವ್ರು ಹೇಳಬೇಕಲ್ವ ಇದು ನಮ್ಮದಲ್ಲ ಇನ್ಯಾರ್ದೋ ಅಂತ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟ ದಾಖಲೆಗಳು, ರೆಡ್ಡಿ ಎಲ್ಲ ಅಪ್ಪಾಜಪ್ಪನ ಹೆಸರಿಗೆ ಮಾಡಿದ್ದಾನೆ, ಅಲ್ಲಿಗೆ ಕಾನೂನು ಪ್ರಕಾರ ಅವು ಇವ್ರದೆ. ಇವ್ರು ಒಪ್ಪದೆ ಅವ್ರಿಗೆ ಸಿಗಲ್ಲ. ಅಲ್ಲಿಗೆ ಅಪ್ಪಾಜಪ್ಪ ಊರು ಬಿಟ್ಟು ಕೈ ಸಿಗದೆ ಹೋದ್ರೆ ಈ ಆಸ್ತಿ ಯಾವ ಭಾಗನೂ ರೆಡ್ಡಿಗೆ ದಕ್ಕಲ್ಲ. ಹೆಂಡತಿ ಮಕ್ಕಳನ್ನ ವರ್ಷಗಟ್ಟಲೆ ಬಿಟ್ಟು ಓಡಿ ಹೋಗೋದು ಅಪ್ಪಾಜಪ್ಪಂಗೂ ಕಷ್ಟ. ಸಾಧ್ಯವಾದ್ರೆ ಇಲ್ಲೇ ಉಳ್ಕೊಂಡು ಸಿಕ್ಕ ಆಸ್ತಿನೆಲ್ಲ ತಂದೆ ಅಂತ ಹೇಳ್ಕೊಟ್ರೆ ರೆಡ್ಡಿ ಮುಳುಗ್ತಾರೆ. ಎಲ್ಲಿಂದ ಬಂತು, ಹೆಂಗ್ ಬಂತು ಅಂತ ಕೇಳಕ್ಕಿಲ್ಲವ್ರ? ಕೇಳ್ತೀವಿ, ಸಮರ್ಪಕ ಉತ್ತರ ಸಿಗದಿದ್ರೆ ಆದಾಯ ತೆರಿಗೆಗೆ ಸಂಬಂಧಪಟ್ಟ ಕಾನೂನಲ್ಲಿ ಏನು ಮಾಡಕ್ಕಾಗಲ್ಲ. ದುಡ್ದದ್ದು ಕಾನೂನು ಬಾಹಿರ ಅಂದ್ರೆ ಭ್ರಷ್ಟಾಚಾರದಿಂದೋ, ಕಳ್ತನದಿಂದೋ, ಸ್ಮಗ್ಲಿಂಗ್ ಇಂದನೋ ಅಂತಾದ್ರೆ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳದು. ಹಾಗಲ್ಲದಿದ್ರೆ ತೆರಿಗೆ ಹಿಡ್ಕೊಂಡು ಮಿಕ್ಕದ್ದು ವಾಪಸ್ ಕೊಡೋದೆ. ಊರ್ ಬಿಡ್ತಿದ್ದೀರಾ? ಇಲ್ರ, ಇಲ್ಲೇ ಇರ್ತೀನಿ, ಏನಾಗತ್ತೆ ನೋಡಮ್ಮ. ಶ್ರೀನಿವಾಸಯ್ಯ, ಪದ್ಮನಾಭಯ್ಯ ಆಚೆ ಇರಿ. ಯಾಕೆ ಹೀಗೆ ಮಾಡ್ತಿದ್ದೀರಿ? ಅವನಿಗೆ ಕಾನೂನು ಗೊತ್ತಿಲ್ಲ, ತಿಳಿದವನು ಸಹಾಯ ಮಾಡೋದು ಕರ್ತವ್ಯ ಆಗುತ್ತೆ, ಇದೊಂದು ಸಾಮಾಜಿಕ ಹೊಣೆ. ಪರಿಣಾಮ ಗೊತ್ತಾ? ಹ್ಮ್. ಕಪನಿಪತಿ ಹತ್ರ ಲೆಕ್ಕದ ಪುಸ್ತಕಗಳು ಸಿಕ್ಕಿವೆ, ಅವು ರೆಡ್ಡಿಯವ್ರದ್ದು ಅಂತ ಸಾಬೀತಾಗತ್ತೆ. ಅದ್ರ ಪ್ರಕಾರ ಆದಾಯ ರೆಡ್ಡಿಯವ್ರದ್ದು ನಿಖರಿ ಆಗುತ್ತೆ, ತೆರಿಗೆ. ಆದರೆ ಮುಕ್ಕಾಲು ಭಾಗ ಆಸ್ತಿ ಅಪ್ಪಾಜಪ್ಪ ತಗೊಂಡೋಗ್ತಾನೆ ರೆಡ್ಡಿ ರಸ್ತೆಗೆ. ಹೆಂಡತಿ ಮಗಳು ಹೆಚ್ಚುಡಿ ಮೇಡಮ್ ಮನೇಲಿದ್ದಾರೆ, ಜೀವನಕ್ಕೆ ಆಧಾರ ಇಲ್ಲ. ಮೇಡಮ್ದು ಟರ್ಮ್ ಮುಗಿತಾ ಬಂತು, ಅವರು ಅಧಿಕಾರದಿಂದ ಆಚೆಗಾದ್ರೆ ಇವ್ರುಗಳು ರಸ್ತೆಗೆ. ಅಲ್ಲಲ್ವಾ ನಿಮ್ಮ ಗಮನ ಇರಬೇಕಾದ್ದು, ಅವ್ರ ಬದುಕಲ್ವಾ ಮುಖ್ಯವಾದ್ದು. ನನ್ನ ಈ ಪರಿಸ್ಥಿತಿಗೆ ಕಾರಣ ರೆಡ್ಡಿ, ಅವನಿಗೆ ಸಹಾಯ ಆಗಲಿ ಅಂತ ನಾವು ಕಾನೂನು ಮುರಿದಿದ್ದು. ವ್ಯವಹಾರ ಅಪ್ರಾಮಾಣಿಕವಾದ್ದೇ ಆದರೂ ವೈಯಕ್ತಿಕ ಸ್ತರದಲ್ಲಿ ಪ್ರಾಮಾಣಿಕನಾಗೇ ಇದ್ದೆ. ಸ್ವಂತಕ್ಕೆ ಅಪಾಯ ಅಂತಾದಾಗ ನನ್ನನ್ನು ಸಿಕ್ಕಾಕ್ಸಿ ತಾನು ಉಳ್ಕೊಂಡ. ಮೊದಲು ಮೋಸ ಅವಂದು, ನಂದು ನಂತರದ್ದು, ಬದಲಿಗೆ ಮಾಡಿದ್ದು ತಪ್ಪಲ್ಲ. ಬೆನ್ನಿಗೆ ಚೂರಿ ಹಾಕ್ತಾ ಇದ್ದೀನಿ, ರೆಡ್ಡಿಗೂ ನಾನೇ ಅಡ್ವೈಸರು, ಅಪ್ಪಾಜಪ್ಪಂಗೂ ನಾನೇ ಅಡ್ವೈಸರು, ನಾಳೆ ಕಪನಿಪತಿಗೂ ಅವಕಾಶವಾದರೆ ನಾನೇ ಅಡ್ವೈಸರು. ಹೊಟ್ಟೆ ಉರಿಯುತ್ತೆ, ಒಬ್ಬಳೇ ಮಗಳು, ಅವಳು ಎಡವಿದರೆ ನನ್ನ ಕಣ್ಣನ್ ನೀರು. ಮದುವೆ ಮುರಿದೋಯ್ತು ನೋಡಿ, ಬದುಕೇ ಮುಗಿದೋಯ್ತು. ಅವನನ್ನು ರಸ್ತೆಗಳಿಯಕ್ಕಾಗೋದು ನನಗೊಬ್ಬನಿಗೆ, ಅದನ್ನು ನಾನು ಮಾಡ್ತೀನಿ. ಪೂರ್ತ ಬದುಕನ್ನು ದ್ವೇಷ ಸಾಧನೆಗೆ ಮೀಸಲಿಡೋದು ವ್ಯರ್ಥ ಅಲ್ವಾ? ಒಂದು ಪ್ರಶ್ನೆ ಕೇಳಲ್ಲ ಕೇಳಿ. ಜಾಧವ್ ಬಂದಿದ್ರು, ಅವ್ರ ಜೊತೆ ಡೆಲ್ಲಿಗೆ ಹೋಗೋದಕ್ಕೆ ನೀವು ಸಿದ್ಧವಾಗಿದ್ದಿರಿ, ಅವರು ನಂಬಿದ್ರು. ಈಗ ಜಪ್ತಿಯಾದ ನಂತರ ಅದು ಸಾಧ್ಯನಾ? ರೆಡ್ಡಿ ಮತ್ತು ಸ್ವಾಮಿಗಳನ್ನು ಉಳಿಸೋದಕ್ಕೆ ಅವ್ರ ಪ್ರಯತ್ನ, ಅದಾಗಲಿಲ್ಲ. ಕೋಪ ಬರುತ್ತೆ, ನಿಮ್ಮ ಮೇಲೆ ದ್ವೇಷ ಹುಟ್ಟುತ್ತೆ, ಮೋಸ ಮಾಡಿದ್ರಿ ಅನಿಸುತ್ತೆ, ಸಂಬಂಧ ಊರ್ಜಿತವಾಗುತ್ತಾ? ಎಲ್ಲ ಕ್ರಿಯೆಗಳ ಉಗಮ ವೈಯಕ್ತಿಕ ಸ್ತರದ ನೋವು ನಲಿವುಗಳ ಮೇಲೆ, ಸರಿ ಅಥವಾ ತಪ್ಪು ಆ ತುಲನೆ ಅವುಗಳಿಂದ ಸಮಾಜದ ಮೇಲೆ ಆಗುವ ಪರಿಣಾಮಗಳ ಮೇಲೆ.
ಬರ್ತೀನಿ. ಮನೆ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ, ಯಾರ್ದು ಸಹಕಾರ ಇಲ್ಲ. ನಾವು ಹೊರಡ್ಬೇಕು ಇಲ್ಲ ಅವ್ರು ಹೊರಡ್ಬೇಕು, ಒಟ್ಟಿಗಿದ್ರು ಒಳಗ್ ಬೇರೆ ಬೇರೆ. ಎಷ್ಟು ಆಸ್ತಿ ಸೀಸ್ ಆಗಿದೆ, 30 ಕೋಟಿಗಿಂತಲೂ ಮೀರಿದ ಆದಾಯ ನಿಗದಿ ಮಾಡಬಹುದು. ಎಲ್ಲಾ ದೃಷ್ಟಿಯಿಂದಲೂ ವೃತ್ತಿ ಸಂಬಂಧ ಸಾಧನೆನೆ. ಆ ಗರ್ವ ಇದೆ. ಕೂತು ಒಂದು ಪತ್ರ ಬರೆಯೋಕೆ ಪ್ರಯತ್ನಿಸ್ತಿದ್ದೀನಿ. ತಪ್ಪಾಯ್ತು, ಕ್ಷಮಿಸು, ಇನ್ನು ಮುಂದೆ ಹಾಗೆ ಮಾಡಲ್ಲ. ಸಾರಿ ಡಿಸ್ಟರ್ಬ್ ಮಾಡಿದೆ, ಇನ್ನೊಮ್ಮೆ ಬರ್ತೀನಿ. ಕೂತ್ಕೋ. ಪತ್ರ ಬರೆಯೋಕೆ ಮನಸ್ಸಿದೆ, ಪದಗಳು ಸಿಗ್ತಿಲ್ಲ. 1 ವರ್ಷದ ಕಾಲ ನಡೆದ ಪ್ರೇಮ ಪ್ರಕರಣ ನಮ್ಮದು. ಒಂದೇ ಕ್ಯಾಂಪಸ್ಸು, ಊಟಕ್ಕೊಟ್ಟಿಗೆ, ಕ್ಲಾಸಸ್ಗೊಟ್ಟಿಗೆ, ಹಗಲೆಲ್ಲ ಜೊತೆನೆ, ಬಿಡುವಿನ ವೇಳೆಯಲ್ಲೂ ಜೊತೆ. ಹಾಗಿದ್ದಾಗ ದೂರ ಇರ್ತಿದ್ದಿದ್ದು ಕೆಲವೇ ಗಂಟೆಗಳು. ಆಗ ಕೂಡ ಒಂದು ಸಾನ್ನಿಧ್ಯ ಬೇಕು ಪ್ರೇಮ ಪತ್ರ ಬರೆಯೋದು. ಮಾನಸಿಕವಾಗಿ ಮನುಷ್ಯ ಹತ್ರನೇ ಇರ್ತಾನೆ, ಅದು ಬೇಕು. ನೀನು ಯಾವತ್ತಾದರೂ ಯಾರಿಗಾದರೂ ಬರ್ದಿದ್ದೀಯಾ? ಇಲ್ಲ. ಸುಳ್ಳು. ದೇವ್ರು ಮಾಡಿಕೊಂಡು ಪಟ್ಟ ಕಟ್ಟಿ ಕೂರಿಸಿದ ಮೇಲೆ ಎಲ್ಲ ಅವತಾರಗಳನ್ನು ಅವನೇ ತಾಳ್ಬೇಕು, ಎಲ್ಲ ಗುಣಗಳನ್ನು ಅವನೇ ಹೇರ್ಕೋಬೇಕು. ನನಗನ್ಸಿದೆಯೋ ಇಲ್ವೋ, ಅವನಿಗೆ ಸುಖ ಅನ್ನಿಸ್ಬೇಕು, ಆ ಭಾವದ ಬಗ್ಗೆ ಬರೆಯೋದು. ಇಲ್ಲದರ ಆಕಾರ, ರೂಪು, ರೇಷೆ, ಸೌಂದರ್ಯದ ಬಗ್ಗೆ ಇದೇನೋ ಅನ್ನೋ ಭ್ರಮೆ ಬರೋಷ್ಟು ಅದ್ಭುತವಾಗಿ ಬರೀತಿದ್ದೆ. ಈಗ ಸತ್ಯ ಬರಿಬೇಕು, ಪದಗಳು ಸಿಗ್ತಿಲ್ಲ. ಫೋನ್ ಮಾಡಿ. ರಿಸೀವ್ ಮಾಡದಿದ್ರೆ? ಯಾಕೆ ಮಾಡಲ್ಲ? ಈ ಜಪ್ತಿ ಆದದ್ದು ಅವನಿಗೆ ಇಷ್ಟ ಇರಲಿಲ್ಲ. ವೃತ್ತಿ ಸಂಬಂಧ ಮಾಡಲೇಬೇಕಾಗಿ ಬಂದದ್ದು. ಬೇಡ ಅನ್ಸಿರಬಹುದು, ಆದ್ರೆ ಹಾಗಂತ ಹೇಳಲಿಲ್ಲ. ಹೇಳಿದ್ರೆ ಮಾಡ್ತಿರ್ಲಿಲ್ಲ ಅನ್ನಿ. ಚರ್ಚೆಗಿಳಿದ್ರೆ ಸಮಜಾಯಿಷಿ ಕೊಡಬಹುದು. ಚರ್ಚೆಗಿಳಿದಿದ್ರೆ? ಸಂಬಂಧ ಉಳಿಸ್ಕೊಳ್ಳೋ ಮನಸ್ಸಿರೋರು ಚರ್ಚೆಗಿಳಿತಾರೆ, ಕಾಯೋದ್ ವಾಸಿ. ನೀನ್ ಬಂದದ್ದು? ಬಾವಾ. ಬರ್ಬೇಕಾಗತ್ತೆ ಸಾಕ್ಷಿಯಾಗಿ. ಊರ್ ಬಿಟ್ಟು ಹೋಗ್ತೀನಿ ಅಂತಾರೆ. ಹೆದರಿಸ್ತಿದ್ದಾರೆ ನಿನ್ನ? ಕರೆಯೋದು ಬೇಡ ಅಂತೀಯಾ? ಎಷ್ಟು ಬೇಗ ಆದ್ರೆ ಅಷ್ಟು ಒಳ್ಳೇದು. ಅಂದ್ರೆ? ಮನೆ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ, ಯಾರ್ದು ಸಹಕಾರ ಇಲ್ಲ. ನಾವು ಹೊರಡ್ಬೇಕು ಇಲ್ಲ ಅವ್ರು ಹೊರಡ್ಬೇಕು, ಒಟ್ಟಿಗಿದ್ರು ಒಳಗೆ ಬೇರೆ ಬೇರೆ. ನೀವು ಮುಂದುವರೀರಿ, ಬಾವಂಗೆ ನನ್ನ ಮೇಲೆ ಕೋಪ ಬರುತ್ತೆ, ಇಲ್ಲಿರೋದು ಕಷ್ಟ ಆಗುತ್ತೆ. ನರ್ಸಿಂಗ್ ಹೋಮ್ ಮಾರಿ ಹೊರಡ್ತಾರೆ, ನಮಗೆ ಸ್ವಾತಂತ್ರ್ಯ. ಬದುಕಿನಲ್ಲಿ ಮೊದಲ ಸಾರ್ತಿ ನನ್ನ ನಿರ್ಧಾರಗಳಿಂದ ಯಾರಿಗೋ ಸಹಾಯ ಆಗ್ತಿರೋದು. ಮೊದಲು ಕೋದು ವಿಷ, ನಂತರ ಅಮೃತ. ವಿಷದ ಕಾಲ ಮುಗೀತು. ಹಲೋ ಮೇಡಮ್, ನಾನು. ಹೇಳಿ. ಮಠಕ್ಕೆ ಬಂದು ಹೋದವ್ರ ಮೇಲೆ ಒಂದು ನಿಗಾ ಇರಲಿ ಅಂತ ಹೇಳಿದ್ರೆ, ಕೇಸಿಗೆ ಸಂಬಂಧಪಟ್ಟವ್ರು ಯಾರೂ ಇಲ್ಲ. ಸರಿ. ರೆಲೆವೆಂಟ್ ಹೋದೋ ಅಲ್ವೋ ನನಗೆ ಗೊತ್ತಿಲ್ಲ. ಹೇಳಿ. ಜಾಧವ್ ಡೆಪ್ಯೂಟಿ ಕಮಿಷನರ್, 2 ದಿನದಿಂದ ಇಲ್ಲಿದ್ದಾರೆ. ಅದೇನು ರೆಲೆವೆಂಟ್ ಹೌದೋ ಅಲ್ವೋ ಗೊತ್ತಿಲ್ಲ ಅಂದ್ರಿ? ಗೊತ್ತಿಲ್ಲ, ಅದೇ ಹೇಳ್ದೆ. ಮತ್ ಈಗ ಯಾಕೆ ಹೇಳ್ತಿದ್ದೀರಿ? ಇರ್ಬೋದು ಅನ್ನಿಸ್ತು. ಯಾಕೆ ಅನ್ನಿಸ್ತು? ಅವರು ನನ್ನ ಗಂಡ, ಗೊತ್ತಿಲ್ವಾ ನಿಮಗೆ? ಗೊತ್ತು. ಬಂದು ಆಶ್ರಮದಲ್ಲಿದ್ದಾರೆ, ಗೊತ್ತು. ನನ್ನ ಅವರ ರಿಲೇಶನ್ಶಿಪ್ ಸರಿ ಇಲ್ಲ, ಗೊತ್ತು. ಅದಕ್ಕೆ ನನಗೆ ಹೇಳಬೇಕು ಅನಿಸಿದ್ದು ಅಲ್ವಾ? ಹೌದು. ಅವರ ರೆಪ್ಯುಟೇಷನ್ ಅಷ್ಟಕ್ಕಷ್ಟೇ. ಮನುಷ್ಯ ಅಲ್ಲಿ ಕೂತು ವಿರೋಧಿ ಬಣಕ್ಕೆ ಸಲಹೆ ಕೊಡ್ತಿರಬಹುದು. ನಾನು ಶಾಮಿಲ್ಲ ಇಲ್ವಾ? ಶಾಮಿಲ್ಲಾದ್ರೆ ನೀವು ನಿಸ್ಪೃಹತೆಯಿಂದ ಕೆಲಸ ಮಾಡಿ ಏನು ಪ್ರಯೋಜನ? ಅದಲ್ವಾ ನಿಮ್ಮನ್ನ ಕಾಡ್ತಿರೋದು. ಬಾಯಿ ಬಿಟ್ಟು ಹೇಳೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ನಾವು ಹಗಲು ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡ್ತೀವಿ. ಸರ್ಕಾರಕ್ಕೆ ಪ್ರಯೋಜನ ಆದರೆ ಬೇಸರ ಅನಿಸೋದಿಲ್ಲ. ಅಲ್ದಿದ್ರೆ
ನೋವಾಗುತ್ತೆ. ಅವನಿಲ್ಲಿ ಬಂದಿರೋದು ಗೊತ್ತಿಲ್ಲ ನನಗೆ. ನಂಬೋ ಮನಸ್ಸೂ ಇದೆ, ಆಸೆನೂ ಇದೆ. ಆದರೆ ಕೇಸ್ ಮುಗಿದಾದ್ಮೇಲೆ ನೀವು ಡೆಲ್ಲಿಗೆ ಹೋಗ್ತೀರಿ, ಅವ್ರ ಜೊತೆ ಸಂಸಾರ ಮುಂದುವರಿಸ್ತೀರಿ. ಇಲ್ಲಿ ಅಪನಂಬಿಕೆ ಬರೋದು. ಬಿಡಿ, ಧರ್ಮ ಕರ್ಮ ನಂದಲ್ಲ, ಹೇಳಿದ್ದೀನಿ. ಬೆಳಗ್ಗೆ ಆಫೀಸ್ನಲ್ಲಿ ನೋಡ್ತೀನಿ. ಬಂದಿದ್ದಾನೆ, ಊರಿಗೆ ಬಂದು 2 ದಿನ ಆಗಿದೆ. ಒಂದು ಮಾತು ಹೇಳೋದು ಬೇಡವಾ? ನಾನಿಲ್ಲಿ ಕೂತು ಪತ್ರ ಬರೆಯೋ ಪ್ರಯತ್ನದಲ್ಲಿದ್ದೀನಿ. ಈ ಹುದ್ದೆಯಲ್ಲಿ ಇದ್ದದ್ದು ತಪ್ಪು, ಕೆಲಸ ಮಾಡಿದ್ದು ತಪ್ಪು, ಪ್ರಾಮಾಣಿಕತೆ ರೂಢಿಸ್ಕೊಂಡಿದ್ದು ತಪ್ಪು. ದಯವಿಟ್ಟು ಕ್ಷಮಿಸು, ನೀನಿಲ್ಲದೆ ನನಗೆ ಬದುಕಿಲ್ಲ. ಬಿಡಲ್ಲ ಕಣೆ. ರೆಡ್ಡಿ ಇರ್ಬೋದು, ಸ್ವಾಮಿ ಇರ್ಬೋದು, ಇಲ್ಲ ಫೈನಾನ್ಸ್ ಕಾರ್ಪೊರೇಷನ್, ಅಥವಾ ನಿನ್ನ ಭಾವ ಶ್ರೀನಾಥ. ಇಷ್ಟ ಇದ್ದವ್ರು ಇರಲಿ, ಇಲ್ಲದವ್ರು ಹೋಗಲಿ. ಕೇಸ್ ಮುಗಿದ್ಮೇಲೆ ಕರೆದ್ರೆ ಕರೆಯಲ್ಲ? ಕರೆದ್ರಪ್ಪ. ಮಾಡಲ್ಲ ಇಲ್ಲಿ ಇನ್ನೇನು ಅಂತ ನಂಬಿಸಿ ಮಾಡಿದ್ದೀನಿ. ಮೋಸ ಮಾಡದ ಹಾಗೆ, ನಾನು ನಿನಗಿಂತ ಬುದ್ಧಿವಂತೆ ಅಂತ ತೋರಿಸಿದ ಹಾಗೆ, ಗರ್ವಕ್ಕೆ ಪೆಟ್ಟು. ಇನ್ನು ಗಂಡಾಗಿ ನಿಲ್ತಾನೆ, ಬಂದು ಕರೆಯೋದೂ ಇಲ್ಲ, ಜೊತೆಯಾಗಿ ಬಾಳೋದೂ ಇಲ್ಲ, ಬಿಡುಗಡೆನೂ ಕೊಡಲ್ಲ. ನರಳಿಸ್ತಾನೆ. ಜೀವ ಭಾವಗಳ ನೋವು ನಲಿವುಗಳ ರಿಂಗಣ ಚಿರಂತನ ಅಂತರಂಗನಾ.